ಇಂಥವೊಂದಿದ್ರಲ್ಲಿ ತಾವೆಲ್ಲರೂ ಸೇರಿ ಇವತ್ತು ತೋರಿಸ್ಕೊಟ್ಟಿದ್ದೀರ. ಇವತ್ತು ಯಾರೇ ಬರಲಿ ಅರಸೀಕೆರೆಯಲ್ಲಿ ಗೆದ್ದದ ಜೆ ಡಿ ಎಸ್ ಗೆದ್ದ ಕುಮಾರಸ್ವಾಮಿ ಅವ್ರ ಪಾರ್ಟಿ. ಹಾಗಾಗಿ ಬಂಧುಗಳೇ, ಇವತ್ತು ನಾನು ಬೀದರ್ನಿಂದ ಬಂದಿದ್ದೀನಿ. ಬಸವಣ್ಣವ್ರ ನಾಡು, ಇವತ್ತು ಬಸವಣ್ಣವ್ರ ಕರಂಭೂಮಿ. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದಾರ, ಇವನ್ ಯಾರವ ಇವನ್ ಯಾರವ ಇವ ನನ್ನವ ಇವನ್ ಅನ್ನವ ಅಂತೇಳಿ ಹೇಳಿದಾರ. ಆ ರೀತಿ ಇವತ್ತು ಅರಸೀಕೆರೆಯಲ್ಲಿ ನಡಿಬೇಕಾಗಿದೆ. 500 ವರ್ಷ ಪೈಲೆ ಕನಕದಾಸರು ಏನು ಹೇಳಿದಾರ, ಕುಲ ಕುಲ ಎಂದು ನೀವು ಹೊಡೆದಾಡಿರುವ ಕುಲದ ನೆಲ ಏನಾರ ಬಲ್ಲಿರ ಅಂತ ಹೇಳಿದಾರ. ಅಂತ ಒಂದು ಸಮಯ ಇವತ್ತು ಬಂದಿದೆ ಬಂಧುಗಳೇ. ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಿನಿಂದ, ಅದು ವಿಶೇಷವಾಗಿ ನಾನು ಹಾಲು ಮತ ಸಮಾಜದವರಿಗೆ ಹೇಳಕ್ ಬಯಸ್ತೀನಿ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತಾವತ್ತು ಜನತಾ ದಳ ಯಾವತ್ತಾವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾರ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಮಂತ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಬಂಧುಗಳೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದು 100% ಗ್ಯಾರಂಟಿ. ಹಾಗಾಗಿ ನೀವೇನು ಹೆದರದ ಬೇಕಾಗಿಲ್ಲ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಕೆಲಸ ಮಾಡೋಂಥ ಶ್ರಮ ನಮಗೆಲ್ಲ ಇದೆ. ಅದಕ್ಕೆ ರೇವಣ್ಣವ್ರು ಹೇಳಿದ್ರು ಇವತ್ತು ಸಾಕಷ್ಟು ಕೆಲಸ. ಇವತ್ತು ನಿಮಗೆ ಹೇಳಬೇಕಾದ್ರೆ ಇವತ್ತು ಕೆಲಸದಲ್ಲಿ ರೇವಣ್ಣವ್ರು ಯಾವತ್ತೂ ಹಿಂದೆ ಬಿದ್ದಿಲ್ಲ. ಅದಕ್ಕೆ ನಮ್ಮ ಇಬ್ರಾಹಿಂ ಸಾಹೇಬರು ಬಂದಾರ, ಅವ್ರು ಬಂಧುಗಳೇ ಇವತ್ತು ನಿಮಗೆಲ್ಲ ಹೇಳ್ತೀನಿ. ಇವತ್ತು ನಮ್ಮೆಲ್ಲ ಮುಸಲ್ಮಾನ್ ಬಾಯ ಎಲ್ಲ ಅಣ್ಣ ತಮ್ಮಂದ್ರೆಲ್ಲ ಇದ್ದಾರ, ಆಪ್ ಕೋಯಿ ಡರ್ನೆ ಕಬಾತ್ನೇ.